ಹಾಡಿ ಬಾರಲ್ಲ ಉಳಿದಿ ಹಾಡಿನ ತಿನಪಾನಿ ಹಾಡಿನ ತಿನಪಾನಿ ಹಾಡಿನ ತಿನಪಾನಿ ಸುತ್ತಮುತ್ತ ಯಾರು ಇಲ್ಲ
ಹೇ
ಏನೋ ನೀ ಮೌನ ಇಲ್ಯಾಕ್ ನಿಂತಿ? ನಾನು ನಿನ್ನ ಚಿನ್ನಿಂಗಾಪುರದಾಗ ಹುಡುಕ್ಯಾಟೆ, ಚಿನ್ನವಾಲ್ದಾಗ ಹುಡುಕ್ಯಾಡ್ದೆ, ಎಲ್ಲಿ ಮುತ್ತಾಪುಟ್ಟ ಕೂತಿಯೋ ಇಲ್ಯಾಕ್ ನಿಂತಿಯೋ? ನೀ ಮೌನ ಕೆರೆಗೆ ಹೋಗಿದ್ದೆ, ಕೆರೆಗೆ ಯಾಕೆ ಹೋಗಿದ್ದಪ್ಪ? ಹರಿ ಯಾಕೆ ಹೋಗಿದ್ದೆ? ಇವನು ಫಸ್ಟಿಗೆ ಹರಕ್ ಚಲ್ಲ ಮಾಡಣ, ಎಲ್ಲ ಮುಂಜಾನೆ ಮುರುಸ್ಕೊಂಡು ಹೋಗ್ಕೊಂಡು ಹರಿಗೆ ಹೋಗ್ತೀನಿ. ಏನ್ಲಾದ ಹರಿಯೋದು ಶಂಗ ಕಾಫಿ ಕಾಫಿ ಅಂತ ಗಂಟ್ಲ ಹಾರು ಹಂಗ ಪದರ್ತಾನ. ನೀನ ಭಗವತಿ ನೋಚ ಬೇಕಾಗಿ ಬಂದ್ಯಾ? ಏಯ್ ಯಾಕೆ ನೀ ಮೋಡ ತಿರಂಗಿರ ಮಕ್ಕಳ ಸುಮ್ಮ ಬಾರ್ಲಿ ಕುಂಬಾರ್ಗಡಿ ಸುಟ್ಟು ಮಣ್ಣಿನಂತ ಚಾರ್ಲಿ ನನ ಸಾವುಕಾರ ಕಾರಣ ಕರ್ಕೊಂಡ್ ಅಂತೀವಿ, ಹೆಂಗ ಹೆಂಗಾರ ಮಾತಾಡಕ್ ಹೋಗ್ಬೇಡ. ಏನಾರ ಮಾತಾಡಕ್ ಅತ್ಯಂದ್ರ ಮುಂಜಾನೆ ಅದ ಮೂರ್ಸ್ಕೊಂಡ ಹೋಗ್ಬೇಕಾಗತ್ತಂತ. ಅಪಾರ್ಥ ಮಾಡ್ಕೊಂಡ್ರಿ ಕೈ 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 ನನಗ ಚಾರ್ಲಿ ಅಂತ ಕರಿಬೇಡ, ಸ್ವಲ್ಪ ಕರೀದಂದ ಯಾಕ್ರಿ ಏನ್ರಿ ಅಂತ ಕರಿ. ಮತ್ತೆ ನಾನು ಡಿಂಗ್ ಡಾಂಗ್ ಮಾಡೋಣ, ನಿನಗೆ ಹೆಂಗಾರ ಕರಿ ಡಿಂಗ್ ಡಾಂಗ್ ಹಂಗಂದ್ರೆ ಏನು ಜಗ್ಗೇಶ ಟಚಿಂಗ್ ಟಚಿಂಗ್ ಅಂತಲ್ಲ. ಮೋಹನ ಸಾನಕ್ಕು ಸತ್ತಿಳಿವಲ್ತಲ್ಲ, ಎಷ್ಟು ಮಂದಿ ಟ್ರೈನಿಂಗ್ ಕೊಟ್ಟಿಯೋ ಏನೋ, ಅಷ್ಟು ಮಂದಿ ಟ್ರೈನಿಂಗ್ ಕೊಟ್ಟ ಇದನ್ನ ಕೊಡ್ಬೇಕಂತ ಮಾಡಿನಿ, ಕೊಡಿಸ್ಕೊಂತೇನ್ ಟ್ರೈನಿಂಗ್ ಅನ್ನ. ಏನ್ ಮನೆಗೆ ಹೋಗ್ಕೇಟ ಹಂಗ ಹೋಗ್ಬೇಕಾದ್ರೆ ನೀನು ಗುಂಶೆ ಬಿಡ್ತೀನಿ ನೋಡ ನಿನ್ನ. ಹೌದು ನನ್ ಯಾರು ಗುಮ್ಮೋರಪ್ಪ? ನಿಮ್ಮೋರು? ನಮ್ಮೋರು ಯಾರಪ್ಪ? ಮತ್ತಾರ ಚಿನ್ನವಲ್ಲಿಂಗಪ್ಪರು ಹುಡುಗರು ಏನಾರ ಅಂದ್ರ ನಾನು ಬಿಡ್ತಿದ್ದೆ. ಬ್ಯಾಡ ಸಣ್ಣ ಹುಡುಗ ನನ ಕೈಗೆಲ್ಲ ಬ್ಯಾಡ. ಮತ್ ಸಾವುಕಾರ ಹೋಗಿ ಹೇಳಿದ್ರ ನನ್ನ ಕೆಲಸದಿಂದ ಕಿತ್ತಾಕಿಸ್ಬಿಡ್ತಾನ. ಬ್ಯಾಡ, ಏನೈತಿ ನಮ್ ಕೆಲಸ ಮುಂಜಾನೆ ತನ ಮಾಮ ಮಾಮ ಅನ್ನೋದ? ಮುಂಜಾನ್ ಕೈ ಕೊಟ್ಟ ಅನ್ನ ಅನ್ನ ಬದಾಮಿ ಮಾಮಾರ ನಾ ನಿಮ್ಮನ ಮದ್ವೆ ಹಾಕಿನ್ರಿ ಹಂಗ ಹಾ ಅನ್ನಕತ್ರೇ ನಿಮ್ಮ ಪಿಂಡ್ರಿ ಮಗನ. ಅಯ್ಯೋ ನಾ ಇಬ್ರು ಲಗ್ನ ಆಗಡತ್ ನೀ ಅಂದಿಯ? ನಮ್ಮ ಅವ್ವ ಅಂದ್ ಅಲ್ಲ ಕರೆ ಮಾಡಿ ಒಂದ್ ದೊಡ್ಡ ಗಿಲಿಗಿಲಿ ಗಿಚ್ಚಿ. ಏ ಗಿಲಿಗಿಲಿ ಗಿಚ್ಚಿ ಅಲ್ಲದ ಗಿಚ್ಚಿ ಗಿಲಿಗಿಲಿ ಅದ ಮತ್ತೆ ಕರೆ ಮಾಡಿ ಮುಗಿದ ಬಿಡಲ್ಲ ಕೊಡ್ರಿಗ್ರೆಸ್ ಪಿಟ್ರಿ ಸರಿ ಕಂಟ
ನೀರು ಕೊಡ್ತೀನಿ ಬಾ ಕುಡಿಯಕ. ಇಲ್ಲ ಕೊಟ್ಟಲ್ಲ ಇನ್ನೊಂದ ಏನ್ ನೀರ್ ಇನ್ನೊಂದಂತ ನೀರ್ ಹೇಳಕ್ಕ ಮೈಯಾಗ ನೋಡಲ್ಲ ಅವನಕ್ಕಿಂತ ಯೋಗ ಬರುತ್ತೆ ನನ್ ನೋಡಲ್ಲಿ ಬಾ ನಿಂದ ನೋಡ್ತೀನಿ ಬಾ ಇಂದ್ರ ಗಜ್ಜಲ್ಲಿ
ಯಾಕ್ರಿ ಹೋಗಿ ಯಾಕೆ ಬರ್ತಿ ಇನ್ನೊಂದು ಬೀಳಲ್ಲ ತಿಂಡಿ ಅಟ್ಟಿ ಅನ್ನು ಸಾಗ ನಿನ್ನ ತಿಂಡಿ ಅಣ್ಣ ಮನುಷ್ಯನಿಗೆ ಇರಬೇಕಾದದ್ದನ್ನು ಕಳೆದುಕೊಂಡು
ಅದನ್ನು ಹೇಗೆ ಕಳೆದುಕೊಂಡೆ ಅಂತ ಮನಸ್ಸಿನಲ್ಲಿ ಮರುಗುವುದಕ್ಕಿಂತ ಹೇಗೆ ಕಳೆಯಿತು, ಯಾವ ಕಾರಣಕ್ಕಾಗಿ ಹೋಯಿತು ಅಂತ ತಿಳಿದುಕೊಂಡು ಅದನ್ನು ಒದ್ದು ಬುದ್ಧಿ ಗಳಿಸಿದಾಗಲೇ ನನ್ನ ಮನಸ್ಸಿನ ಪ್ರತಿಫಲ ತೀರಿದಂತ ಅದೇ ನನ್ನ ಛಲ. ನಿಮಗೆಷ್ಟು ಆಯುಷ್ಯವಿದೆಯೋ ನಡುವು ಅಷ್ಟೇ ಆಯುಷ್ಯವಿದೆ, ನಿನಗೆಷ್ಟು ಛಲವಿದೆಯೋ ನಡುಗು ಛಲವಿದೆ. ನಾನು ಎಷ್ಟೇ ಆದ್ರೂ ನಿನ್ನ ಒಡ ಹುಟ್ಟಿದ ಸಹೋದರ, ನಿನ್ನ ಛಲವೇ ನನ್ನ ಛಲ ಅಣ್ಣ. ನಿನಗಾದ ಸಂಗತಿಯನ್ನು ಏನಾಗುವುದನೆಂದರೆ ಇಡೀ ಊರ ಗಡಗಡ ಅಂತ ನಡುಗುತ್ತದೆ. ನನ್ನದರ ನಿಂತು ಮಾತಾಡುವ ಒಬ್ಬನೂ ಇಲ್ಲ ಅಣ್ಣ. ಒಂದೇ ಒಂದು ಮಾತು ಹೇಳುತ್ತೇನೆ, ನನ್ನ ಪರ್ಸನಲ್ ವಿಷಯದಲ್ಲಿ ನೀನು ತಲೆ ಹಾಕಬೇಡ ಅಂತ. ಧನಲಕ್ಷ್ಮಿ ಹಾಗಾದ್ರೆ ಲಕ್ಷ್ಮಿ ಒಂದು ಮಾತು ನೆನಪಿರಲಿ, ನೀನು ವಯಸ್ಸಿಗೆ ಬಂದು ಎಂದು ಯೌವನವಿದೆ ಎಂದು ವಿಚಾರ ಮಾಡಿದರೆ ನಿನ್ನನ್ನು ಸುಟ್ಟು ಬೂದು ಸಿಗದಂತೆ ಮಾಡುತ್ತಾರೆ. ನಾನು ಒಳ್ಳೆಯದಕ್ಕೆ ಒಳ್ಳೇನು, ಕೆಟ್ಟದಕ್ಕೆ ಕಾಳಿಂಗ ಸರ್ಪ ಅಂತಂದೆ ಅಣ್ಣ. ಈ ನಿನ್ನ ತಂಗಿಯ ಮಾನ ಮರ್ಯಾದೆ ಹರಾಜು ಮಾಡ್ತಾ ಇದೀಯ. ನನ್ನ ಮರ್ಯಾದೆಗೆ ಕಳಂಕ ತಂದ್ರೆ ಹರಾಜು ಅಷ್ಟೇ ಅಲ್ಲ, ಹರ ಹರ ಅನಿಸಿಬಿಡುತ್ತೇನೆ. ನನ್ನ ಮೇಲೆ ನಿನಗೆ ಸಂಶಯವಿದೆಯಾ? ಸಂಶಯ ಅಲ್ಲ, ಮೊಳ್ಳು ಬುದ್ಧಿಯಲ್ಲಿ ಕಾಲು ಜಾರುವುದು ಸಹಜ. ಕಾಲಾಚಾರನು ಎತ್ತರಿಸಿದ ಅಷ್ಟೇ, ಅದರ ಅವಶ್ಯಕತೆ ನನಗಿಲ್ಲ. ನಾಡು ಹೆಣ್ಣಾದ್ರು ಒಂದು ಗಂಡು ಇದ್ದಂತೆ ತಿಳಿದುಕೋ. ನಡವಳ್ಳಿಯ ಊಟ ಮಾಡಿ ಮಲಗಿಕೋ. ಸರಿ ಚಕ್ರವರ್ತಿ, ಈರಾಮಂದ್ರ ಬೇಜಿಸಲು ಬಂದಿದ್ದೆ ಆದ್ರೆ ನಿನ್ನನ್ನು ಚಿತ್ರ ವಿಚಿತ್ರಗೊಳಿಸಿ ಕಟ್ಟಿಗೆಯಲ್ಲಿ ಸುಟ್ಟು ಬಸ್ ಹೋಗುವಂತೆ ಮಾಡುತ್ತಿದ್ದರೆ ನನ್ನ ಹೆಸರು ರಾಬಹುದ್ರೆ ಅಲ್ಲ. ಈ ಸಿಗರೆಟ್ ನಿನ್ನದ ಇವನಿಲ್ಲಪ್ಪ.
ಸೀದ ಮಾತನಾಡು. ನಾನು ಯಾರು ಗೊತ್ತಾ? ಬಡ ಬಗ್ಗರಿಗೆ ಸಾಲ ಕೊಟ್ಟು ಬಡ್ಡಿಗೆ ಬಡ್ಡಿ ಚಕ್ರ ಬಡಿ ತಿಂದು ಚಕ್ರವರ್ತಿ ಅಂತ ಹೆಸರಿಟ್ಟುಕೊಂಡು ಚಕ್ರ ಕೋಟಿ ನಿನಗೆ ಸಾವು ಸಮಸ್ಯೆ ಕಾಣುತ್ತದೆ. ನನ್ನೆದುರಿಗೆ ನಿಲ್ಲುವ ಗಂಡು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ನಿಮ್ಮಂತ ಬಂಡಾಯದ ಗುಂಡಿಗೆ ಗುಂಡಿಟ್ಟು ಕೊಲ್ಲುವ ಕೆಲಸ ಇವನ್ ಯಾರನ್ನು ತಿಳಿಯಲು ನಿಂತದ್ದೇ ತಂದೆ ತಡತನ. ಹುಚ್ಚನಿಗೆ ಬುದ್ಧಿ ಸರಿ ಇರುವುದಿಲ್ಲ, ಅದಕ್ಕೆ ಮಾತನಾಡುತ್ತಿದ್ದಾನೆ. ಯಾವ ಶಬ್ದ ಹೇಗೆ ಸ್ವರ ಬೀಳುತ್ತದೆಯೋ ಅದೇ ತರ ಈ ಉಡಲಿರೋ ಮಧ್ಯ ಮತ್ತು ನೀನು ಎರಡು ಕಾರ್ಮೋಡಗಳಿದ್ದ ಹಾಗೆ ಅಂದ ಮೇಲೆ ಸಂಖ್ಯೆಗೆ ಬಲಿಯಾಗಿ ಪ್ರಾಣ ಬಿಡುವ ದೀನಗಳು ಮೊನ್ನೆ ಇವನು ತಂಗಿದ್ದನ ಲಕ್ಷ್ಮೀ ಶೀಲಹರಣ ಮಾಡಿದ ವಿಷಯ ಇವನಿಗೆ ನುತ್ತಿಲ್ಲ. ಧನಲಕ್ಷ್ಮಿ, ನಿನ್ನ ಜೀವನನ್ನು ಕಾಪಾಡುವ ಸೀಲ ಎಂಬ ವಸ್ತುದಾರ ಕಟ್ಟಿ ಆಕಾಶದಲ್ಲಿ ಆರಾಧನೆ ಮಟ್ಟ ಗಾಯಪಟ್ಟದಂತು ಈ ಮಹೇಂದ್ರನ ಕೈಯಲ್ಲಿ ಸಿಕ್ಕು ನೆಲಕ್ಕೆ ಬಿದ್ದು ಮಣ್ಣ ಪಾಲಾಯ್ತು. ಧನಲಕ್ಷ್ಮಿ ನೀನೇನೇ ಅಂದರು ಸುಳೆ 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 ಅಪ್ಪಾಜಿ ಅಮ್ಮಾಜಿ ಸಾಹುಕಾರರು ಬಂದಿದ್ದಾರೆ ಬಾರಪ್ಪ. ನಮಸ್ಕಾರ ಸಾಹುಕಾರರಿಗೆ. ಏನೋ ಚಿದಾನಂದ, ಯಾಕೋ ನಮ್ಮ ಸಾಲ ತೀರಿಸೋದನ್ನು ಮರ್ತೇ ಬಿಟ್ಟಿದ್ಯಾ? ಏನೋ ಸಾಹುಕಾರ, ಇದೇ ವರ್ಷ ನಿಮ್ಮ ಸಾಲವನ್ನು ತೀರಿಸಿ ಬಿಡ್ತಿದ್ದೆ. ಈ ಸಲ ಮಗನ ಮದುವೆ ಮಾಡಬೇಕೆಂದು ಮಾಡಿರುವೆ, ಅದಕ್ಕೋಸ್ಕರ ಹೇಗಾದರೂ ಮಾಡಿ ಇದೊಂದು ವರ್ಷ ನೀವು ತಡೆದುಕೊಳ್ಳಿ, ಸೌಕರ್ಯ ತಡೆದುಕೊಳ್ಳಿ. ಸಾಧ್ಯವಿಲ್ಲ, ನೀನು ಮದುವೆಗೆ ಇದ್ವಿ ಅನ್ನುತ್ತಾ ಹೋದರೆ ನಾವು ಹೊಟ್ಟೆಗೆ ಮಣ್ಣು ತಿನ್ನಬೇಕಾಗುತ್ತದೆ. ನನ್ನ ಸಾಲವನ್ನು ತೀರಿಸಿಬಿಡು. ಸೌಕರ್ಯ ಹಾಗೆ ಮಾಡಬೇಡಿ. ಮದುವೆಯಾಗ ನಿನ್ನ ಮಗ ಅವನು ಎಲ್ಲಿ ಆದರೂ ಜೀತ ಬಿಟ್ಟು ನನ್ನ ಸಾಲ ತೀರಿಸು. ಸೌಕರ್ಯ ನಿಮ್ಮ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತೇನೆ, ಆ ಮಾತನಾಡಬೇಡಿ. ಇದ್ದೊಬ್ಬ ಮಗನ ಮದುವೆ ಮಾಡೋದಕ್ಕೆ ಆಗಲಿಲ್ಲವನ್ನವ ಕೆಟ್ಟ ಹೆಸರು ಈ ಪಾಪಿಯ ತಲೆ ಮೇಲೆ ಹೊಳೆ ಇರಬೇಡಿ. ಸೌಕರ್ಯ ಇಡಬೇಡಿ. ಅಪ್ಪ ಏನಪ್ಪ ಏನು ಹೇಳುತ್ತಿರುವೆ? ಮದುವೆಯನ್ನು ಇದೇ ವರ್ಷ ಮಾಡಿಕೊಳ್ಳಬೇಕೆಂದು ನಮಗೇನು ಯಾರೇನು ಬರೆದು ಕೊಟ್ಟಿಲ್ಲ. ಮುಂದೆ ನೋಡಿದರಾಯ್ತು, ಅವರ ಸಾಲವನ್ನು ಅವರಿಗೆ ಕೊಟ್ಟು ಬಿಡಪ್ಪ. ಅಷ್ಟೇ ಮಾಡು. ಮಹೇಶ ನೀನು ಸುಮ್ಮನಿರು, ನಿನಗೇನು ತಿಳಿಯುತ್ತದೆ? ತಿಳಿಯುತ್ತದೆ, ನನ್ನ ಹಣಗೆ ನನಗೆ ಕೊಟ್ಟು ಬಿಡು. ಹೇ ಚಕ್ರವರ್ತಿ, ಮರ್ಯಾದೆಯಿಂದ ಮಾತನಾಡು. ನೀನು ನಮಗೆ ಹಣ ಕೊಡಬೇಕಾದರೆ ಪುಕ್ ಶಕ್ತಿಯಲ್ಲಿ ಕೊಟ್ಟಿಲ್ಲ, ಸಾಲದ ರೂಪದಲ್ಲಿ ಕೊಟ್ಟು
ಬಡ್ಡಿಯತ್ತ ಲೆಕ್ಕದ ಕಿತ್ತುಕೊಳ್ಳಿವೆ. ನೇರ ಅಂಕೋ, ಅದೇನೇ ಆಗಲಿ ನನ್ನ ಹಣ ನನಗೆ ಕೊಟ್ಟು ಬಿಡು. ಕೊಡದಿದ್ದರೆ ಏನು ಮಾಡ್ತೀಯೋ? ಹೇಗತ್ತೆ, ಹತ್ತು ವಸೂಲು ಮಾಡುವ ಸುತಮ್ಮು ನನ್ನಲ್ಲಿದೆ. ಏ ಚಕ್ರವರ್ತಿ, ನಿನ್ನಂತವನಿಗೆ ನಾನು ಲೇ ಎಂದು ಕರೆದರೆ ನಿನ್ನ ಮರ್ಯಾದೆ ಮಣ್ಣಪ್ಪಾಲಾಗುತ್ತದೆ, ಅದು ಸರಿಯಲ್ಲ. ನೇ ಸೊಕ್ಕಿನ ಪುಣ್ಯ, ನಿನಗೆ ಇಷ್ಟೊಂದು ಕೊಟ್ಟಿದೆ ಅಂದ್ರೆ ನನ್ನ ಹಣ ನನಗೆ ಇಂದು ಬೇಕೇ ಬೇಕು. ಕೊಡದಿದ್ದರೆ ಏನು ಮಾಡ್ತೀಯೋ? ಹೇಗತ್ತೆ, ಹತ್ತು ವಸೂಲು ಮಾಡುವ ಸುತಮ್ಮು ನನ್ನಲ್ಲಿದೆ. ಮಹೇಶ, ನೀವೇನು ಮಾತನಾಡುತ್ತೀರಿ? ಅವ್ರು ಎಷ್ಟಾದ್ರೆ ನಮ್ಗೆ ಸಾಲ ಕೊಟ್ಟು ಸಹಾಯ ಮಾಡಿದ ಸಾಹುಕಾರರು. ಸಾಹುಕಾರನಂದರೆ ಏನು? ಹಟ್ಟಿಗೆ ಅನ್ನ ಬಿಟ್ಟು ಬೇರೆ ಏನಾದರೂ ತಿನ್ನುತ್ತಾರೆ? ಹೇಗುಣಕುಂಡೆ, ನಾಡುವ ಒಂದೊಂದು ಮಾತುಗಳನ್ನು ಕೇಳಿದ್ರೆ ಯಾವುದೋ ಪುಡಾರಿ ವಂಶದವರಿಗೆ ಹುಟ್ಟಿದ ಹತ್ರ ಮಾತನಾಡುವೆ. ಏ ಚಕ್ರವರ್ತಿ, ಏನಂದೆ? ಮುಚ್ಚು ಬಾಯಿ ಮುಟ್ಟ ಮೂಳೆಯಿಂದ ನಾಲಿಗೆ ಇದೊಂದು ಬಾಯಿಗೆ ಬಂದದ್ದೆ ಬಗಳುವೆ. ಮಗನ ನನಗೆಲೆ ಎಂದೆಯ? ನೀ ನೋಡು ಈ ಚಕ್ರವರ್ತಿಯ ಕಾರ್ಯ ಸಾಧನೆಯನ್ನು. ನೀನು ಮದುವೆ ಆಗಿ ಸಂತೋಷದಿಂದ ಬಾಲರೋಗಿ ನಮ್ಮ ಸಂಸಾರದ ಗೂಡು ಸೇರಬೇಕೆಂದು ಮಾಡಿದ್ವಿ. ನಿನ್ನ ಕೈಗೆ ಕೋಳ ಹಾಕಿಸಿ ಸರಮಳಿಗೆ ಸೇರಿಸಿದ್ದರೆ ನನ್ನ ಹೆಸರು ಚಕ್ರವರ್ತಿನೇ ಅಲ್ಲ. ಚಿಕ್ಕನಿಂದ ನಿನ್ನ ತಾಯಿ ಇಲ್ಲದ ತಪ್ಪನೆ ಎಂದು ನನ್ನಲ್ಲಿ ಕಣ್ಣಿಂದ ಸಾಕಿ ಸಲಿಯಿದೆ. ಆದ್ರೆ ಇದೇ ಕೈಯಿಂದ ನಿನಗೆ ತುತ್ತು ಮಾಡಿ ಉಣಿಸಿದೆ. ಆದರೆ ಇಂದು ಇದೇ ಕೈಯಿಂದ ನಿನ್ನ ಕಣ್ಣಿಗೆ ತಟ್ಟಿ ಬಿಟ್ಟೆ ಅಲ್ಲ, ಪಾಮಿಗೂ ತಟ್ಟಿ ಬಿಟ್ಟೆ. ನನ್ನನ್ನು ಕ್ಷಮಿಸಿ ಬಿಡಪ್ಪ. ಅಪ್ಪ, ಏನು ಹೇಳುತ್ತಿರುವೆ ಅಪ್ಪ? ನನ್ನನ್ನು ನೀನು ಹೊಡೆಯದೆ ಮತ್ತಾರು ಹೊಡೆಯಬೇಕಪ್ಪ? ನೀನು ಹೊಡೆದಕ್ಕೆ ನನ್ನ ಮನಸ್ಸಿಗೆ ನೋವಾಗಲಿಲ್ಲ. ಆ ಕೆಟ್ಟ ವಿಷಜಂತು ಮಾತನಾಡಿದಕ್ಕೆ ನನಗೆ ತುಂಬಾ ಕೆಟ್ಟ ಅನಿಸಿತ್ತಪ್ಪ, ತುಂಬಾ ಕೆಟ್ಟ ಅನಿಸಿತ್ತು. ಇರಲಿ, ಇದೇ ರವಿವಾರ ನಿನ್ನ ಮದುವೆ ನಿಶ್ಚಯ ಮಾಡಿದೆ. ನಿನ್ನ ಗೆಳೆಯರಿಗನ್ನು ಹೇಳಿಬಿಡಪ್ಪ. ಮದುವೆ ಮದುವೆ ನನಗೆ ಸಾಲ ಸಾಲ ಎಂದು ಅಲದಾಡುತ್ತಿರುವ ದಲಿತರು ಸಾಕಟ್ಟಿರುವಾಗ ನನಗೆ ಮದುವೆ ಬೇಡಪ್ಪ, ಮದುವೆ ಬೇಡ. ಇರಲಿ, ನಾನು ಹೇಳಿದ್ದಕ್ಕೆ ಹೆಚ್ಚೇನು ಮಾತನಾಡಬಾರದು. ಬಾವಿಕೆ ಚಾರ್ಲಿ, ಏ ಚಾರ್ಲಿ, ಸಾವುಕಾರ ಅಲ್ಲ ಸಾವುಕಾರ, ಇಲ್ಲಿ ಏನ ಮಾಡಕತ್ತಿ? ನೀವು ದುಬ್ಬ ನೋಡಕತ್ತೀನ್ರಿ. ಮೋನ್ ಪಿಂಡ್ರಿ ಮಗನ ದುಬ್ಬದ ಮ್ಯಾಗರ ಹಂಗೆ ಐತಿ. ನೋಡು ಮಂಗ್ಯಾನ ಹೆಣ್ಣ ಸೊರಾರ ಎಲ್ಲಿ ಬರ್ತೈತಿ? ಏನಂದಿ? ಏನೋ ನಿಮ್ ಮೌನ ದುಬ್ಬದ ಹುಟ್ಟಿದ ಕೂಸ. ನಾನಿನ್ನ ಸಾವುಕಾರ ಮಾಡಿದ್ನಲ್ಲ. ಅಲ್ಲ, ನಿನ್ ಲವರ್. ಏನೋ ನಿಮ್ಮ ಅವನು ಸಿಗರೇಟ್, ಏನೋ ನಿಮ್ಮ ಅವನು ಸಿಗರೇಟ್ ಸೇದಾಗತ್ತೆ ಅಲ್ಲ. ಬರ್ಲಿ, ಸಾವುಕಾರ ಅಂತ ಹೇಳ್ತೀನಿ. ಸಾವುಕಾರ ಮುಂದೆ ಹೇಳ್ಬೇಡ, ಆಯ್ನ ಸರಿ ಮಾಡಲ್ಲ. ಏನೋ ನಿಮ್ಮ ಅವನು ಹೇಳೇ ಬಿಡ್ತೀನಿ. ತಡಿ ಹೋ, ನಿಮ್ಮ ಅವನು ಮಾಡ್ಬೇಡ. ತಡಿ ಹೋ, ನಿಮ್ಮ ಅವನು ಹೇಳೇ ಬಿಡ್ತೀನಿ. ನನ್ನ ಅಪ್ಪಿ ಹಂಗೆಲ್ಲ ಹೇಳ್ಬೇಡ ಅಪ್ಪಾಜಿ. ರಂಗಸಾಕ ನಾನು ನನ್ನ ಸಣ್ಣ ಕೂಸು ಮಾಡಿ ಅಲ್ಲಿ ನಾ ಹೇಳ್ದಾಗ ಕೇಳ್ತಾ ಬಿಡ್ತೀನಿ, ಇಲ್ಲಾಂದ್ರೆ ಅವ್ನು ಮದ್ವೆ ಮಾಡಿಸೇ ಬಿಡ್ತೀನಿ ಅಂದ್ರೆ. ಹ್ಞೂ ಅಪ್ಪಿ, ನೀ ಹೇಳ್ದಂಗ ಕೇಳಿ ಸತ್ತಾಡನ ಖುಷಿತೈತೆ ಬಿಡು. ಹಂಗಾರೆ ಹೇಳ್ತಿ ಮಾಡ್ಬೇಡ, ಹಂಗಾರ ಸದ್ದಾಡನ ಸದ್ದಾಡೋದು. ಆದ್ರ ನನ್ ಮ್ಯಾಲಿ ನಾನ ನಿನ್ನ ಮ್ಯಾಲೆ ನೀನ ನನ್ ಮ್ಯಾಲೆ ಹೇಳಂತ ಹೇಳ. ನಿಧಾನವಾಗಿ ಹತ್ಬೇಕ ಮತ್ತೆ ಹತ್ತು ನಿಧಾನವಾಗಿ ಹತ್ತೀನಿ. ಎಲ್ಲಿಗೆ ಹೋಯಪ್ಪ? ತಡಿ ಒಂದ್ ಸ್ವಲ್ಪ, ನಾವ್ ಇಲ್ಲಿ ಸಾಧಾಡಕ. ನೀ ಅಲ್ಲಿಂದ ಬಾರ, ಅಲ್ಲಿಂದ ಬಾ, ನಾವ್ ಬರ್ತೇನೆ. ಹುಟ್ಟಿರ
ಅದರಂತೆ ನನ್ನ ಪ್ರೀತಿಸಿದ ಹುಚ್ಚೆಯನ್ನು ಪ್ರಿಯಾಂಕ ಹುಬ್ಬಳ್ಳಿಯಲ್ಲಿದ್ದಾಳಂತೆ, ಇಲ್ಲಿಗೆ ಬರುತ್ತಾನೆಂದು ಫೋನ್ ಮಾಡುತ್ತಾಳೆ. ಪ್ರಿಯಾಂಕ ನೀನು ಕಾಮದ ಮನೆಯವರ ಹೆಣ್ಣು, ಅದಕ್ಕೆ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟಿಲ್ಲ. ಒಂದು ವೇಳೆ ತಾಳಿ ಕಟ್ಟೆಂದು ಒತ್ತಾಯ ಮಾಡಿದರೆ ಕ್ಷಣದಲ್ಲಿ ಅವಳನ್ನು ಆಹುತಿ ತೆಗೆದುಕೊಳ್ಳುವೆ. Thank you.
ಚಂದ್ರ ದೇವ, ಇಬ್ಬರು ಹೆಣ್ಣು ದೇವ, ಹನ್ನೆರಡು ಮಕ್ಕಳು ದೇವ, ಎರಡು ಒಟ್ಟಿಗೆ ಊಟ ಹಾಕೋ ನನ್ನ ಕೆಲಸ ದೇವ, ಕೂಡುತ್ತಿರೋ ಜೋಡಿಗೆ ಮಾವಾಡವ್ರೆ ತೆಗೆದುಕೊಳ್ಳಿ ಒಡವೆ. ಏನಪ್ಪ ರಮೇಶ ಇದೆಲ್ಲ ಯಾಕೆ ತಂದೆ? ನನ್ನ ಪ್ರೀತಿಯ ತಂಗಿ ಮದುವೆಗಾಗಿ ನನಗೆ ಕೊಡತ್ರವ ಈ ಬಡವನ ಸಿರು ಕಾಣಿಕೆ. ಚಿದಾನಂದ ಅವರೇ, ನಮ್ ಕಾಣಿಕೆ ಅಂತ ತಂದ್ರೆ ಏನ್ರಿ ಮಗನ? ಕಾಣ್ತಿಗಿಂತಿ ಅಂತೇಳಿ ಕಾಯಿಪಲ್ ತರ ಯಾವ ಮಾಡಿ ಬಂದ್ರ ನೀ ಏನು ಮಂತ್ರನು ಹೇಳವಲ್ಲಿ ಏನಿಲ್ಲ, ಮೊದಲ ಮಂತ್ರ ಹೇಳ. ಮಂತ್ರ ಹೇಳಿಂದ ಈಗ ಹೇಳ, ಎಲ್ಲ ಈಗ ಎದ್ದಾರ ಇಲ್ಲ ಮುಖಮುಖ ಒಳಗೂ ಅಷ್ಟೇ. ತಾರ ಬಲಂತು ದೇವ, ಚಂದ್ರ ಬಲಂತು ದೇವ, ಯಾವ ಸಿನಿಮಾ ತಾರ ಬಲಂತು ದೇವ, ಚಂದ್ರ ಬಲಂತು ದೇವ, ನನಗೆ ಹನ್ನೆರಡು ಒಂದು ದೇವ, ಹದಿನೈದು ಒಂದು ಊಟ ಹಾಕುವುದು ನನ್ನ ಕೆಲಸ ದೇವ, ಕೊಡುತ್ತಿರುವ ಹೊಸ ದೇವರಿಗೆ ಕಲ್ಯಾಣ ವಸ್ತು ದೇವ. ಲೇ ಆಚಾರ್ಯ ರೊಕ್ಕ ಏಕ ಕೊಡ್ಬೇಕನ? ಇಲ್ಲಮ್ಮ. ಎಂದಕ್ಕೆ ಸರ್ ಹೆಸರು ಕೇಳ್ತೀನಿ? ಅಯ್ಯೋ ಶಿವಾಯ ನಮೋ. ಬರ್ರಿ ಸುಮಿತ್ರ ಅವರು, ನಿಮ್ಮ ಗಂಡನ ಹೆಸರು ಹೇಳ್ಬರ್ರಿ. ನಾನು ಸರ್ ಅನಿಗೆ ಗುಂಕುಮ ಚಂದ, ಕೊರಳಿಗೆ ಮಾಂಗಲ್ಯ ಚಂದ, ಕಾಲಿಗೆ ಕಾಲುಂಗುರ ಚಂದ, ನನ್ನ ಪತಿಯಾದ ಮಹೇಶ್ ನನಗೆ ಚಂದ ಚಂದ. ಅಪ್ಪರ ನೀವು ಹೇಳಿದ್ರೆ ಕೊಡಪ್ಪ ಹಚ್ಚಿ ಹೇಳ್ಬೇಕು. ಆಕೆ ಹೆಂಗ ಹೇಳಿದ್ರು ಅಂತ ಹೇಳ್ಬೇಕು. ಮಂಡ್ಯ ಮೂಲಂಗಿ ಆ ಆಚಾರ್ಯನ್ನು ಕರೆದುಕೊಂಡು ಅಳಿಗೆ ಊಟ ಮಾಡ್ರಿ. ಮಾವನವ್ರೆ, ಇಂದಿನಿಂದ ಇವಳು ನನ್ನ ತಂಗಿ ಅಲ್ಲ, ನಿಮ್ಮ ಮಗಳೆಂದು ತಿಳಿತೀರಿ. ಏನೋ ತಪ್ಪು ಮಾಡಿದ್ರೆ ಸಹಿಸಿಕೊಂಡು ಹೋಗ್ರಿ. ಮಹೇಶ, ನನ್ನ ತಂಗಿ ಇನ್ನೂ ಚಿಕ್ಕವಳು, ಅವಳನ್ನು ಕಾಪಾಡಿಕೊಂಡು ಹೋಗಬಾರ ನಿಮ್ಮನ್ನು ಕೂಡಿದೆ. ನನ್ನ ತಂಗಿ ಒಂದಿಗೆ ಸಂತೋಷದಿಂದ ನಾವು ನಗುತ್ತ ನಿಮ್ಮ ಸಂಸಾರದ ಬಳ್ಳಿ ಹಬ್ಬುವಂತೆ. ನನ್ನ ತಂಗಿಗೆ ಹರಿಷ್ಯ ಎಂದೆಂದಿಗೂ. ನನ್ನ ತಂಗಿ ನಿಂದು ದ್ವೇಷ ಬೇಡ್ರಪ್ಪ, ನಿಮ್ಮ ಕಾಲಿಡಿದು ಬೇಡಿಕೊಂಡು. ಹುಚ್ಚಪ್ಪ ನಮ್ಮನ್ನ ಅಷ್ಟು ಏನು ಹುಚ್ಚಪ್ಪ ನಮ್ಮನ್ನ ಅಷ್ಟು ಅಜ್ಞಾನಿಗಳು. ಅವಳು ನಿನಗೆ ತಂಗಿ ಆದರೆ ನನ್ನ ಪ್ರೀತಿಯ ಮಗಳು ಅವಳೆ, ನನ್ನ ತಾಯಿಯು ಅವಳೆ, ನನ್ನ ಸೊಸೆಯೂ ಅವಳೆ. ತಗಿಬೇಡ ತಂಗಿ ಕಣ್ಣ. ಇಂದಿನಿಂದ ನೀನು ನನ್ನ ಸ್ವತ್ತಲ್ಲಮ್ಮ, ಇವರ ಸ್ವತ್ತು.
ಮನೆಯಲ್ಲಿ ಆಗ್ತಾ ಇಲ್ಲ ಅಂದರೆ ಕತ್ತಲಾಗದ ಮನೆಯನ್ನು ಬೆಳಕು ಮಾಡುವುದಕ್ಕೆ ನೀನೇ ಬೆಳೆದಿದ್ದಳಮ್ಮ. ಗಂಡ ಮಾವಂದಿರ ದೇವರೆಂದು ತಿಳಿದುಕೋ. ನಿನಗೆ ಇವರೇ ಆಸರೆ ಅಮ್ಮ ಆಸರೆ. ಹುಟ್ಟಿದ ಮನೆಯಿಂದ ಮಗಳಾಗಿ ಕುಡಿಯಕ್ಕೆ ಹಾಕಿಕೊಂಡು ಬಾಳಿ ಬದುಕಬೇಕೆನ್ನುವ ನಿನ್ನ ಗಂಡನ ಮನೆ ಹೊತ್ತು ನಾನು ನಿನ್ನ ಬಲಗಾಲಿಂದ ದಾಟಿ ಆ ಕರೆರಿಣೆ ಅಂತ ನಕ್ಕು ನೆನೆದ ತವರ ಮನೆಯ ಕೀರ್ತ ಪತಾಕೆಯನ್ನು ಹಾರಿಸಬೇಕಮ್ಮ. ತಂಗಿ ನಿನ್ನ ನಿನ್ನ ಮಾತ್ರಂತೆ ಯಾವ ತಪ್ಪನ್ನು ಮಾಡಲಾರ್ದೆ ಈ ನನ್ನ ತವರು ಮನೆಯ ಹೆಸರನ್ನು ತರ್ತೇನೆ. ರಮೇಶ ಆ ಮೇಲೆ ಮಾತನಾಡಿದರಾಯ್ತು. ಮೊದಲು ಆ ದುರ್ಗಾದೇವಿ ದರ್ಶನ ಪಡೆಯೋಣ ಬನ್ನಿ. ಅದರಂತೆ ನಮ್ಮ ಅತ್ತೆಯಾದ ನಿಲ್ಲೋ ಅತ್ತಿ ಒಂದ್ ತಾಯಿ ತಯಾರು ಮಾಡಿದ್ರೆ ಅವ್ರಿಗೆ ತುಂಬಾ ತಿರುಗಿ ಸರ್ ದಂಧೆ ಮಾಡಾದ್ರೆ ಸ್ವಲ್ಪ ಸೈಡ್ ನಿಂತು ಶಾಂತತೆಯನ್ನು ಕಾಪಾಡ್ಬೇಕು ಸ್ವಲ್ಪ ಸೈಡ್ ನಿಂದ್ರೆ ಏಕೆ ಸುಮಿತ್ರ ಬೇಸರ ಬಂದಿರಲಿಲ್ಲಯಾ? ಸುಮಿತ್ರ ಇಂದು ನಮ್ಮ ಪ್ರಥಮ ರಾತ್ರಿ ಅಂದರೆ ಕೈ ಹಿಡಿದ ಸತಿಪತಿಗಳು ಒಂದು ಗೂಡಿ ಹಾಲು ಜೇನಿನಂತೆ ಸಿಹಿಯಾಗಿ ಹೊಸ ಬಾಳಿಗೆ ಕಾಲಿಡಬೇಕಾದ ದಿನವಿದು. ಇಂಥದರಲ್ಲಿ ನಿನ್ನ ಮುಖದಲ್ಲಿ ಕಳವೇ ಇಲ್ಲ ಸುಮಿತ್ರ. ಈ ನಿನ್ನ ಮುಖ ಬಾಡಬಾರದು. ಯಾವಾಗಲೂ ಅರಳಿಗೆ ಮಲ್ಲಿಗೆ ಹಾಗೆ ನಗು ನಗುತ್ತಾ ಇರಬೇಕು. ನಿನಗೇನಾದರೂ ತೊಂದರೆ ಇದ್ರೆ ಹೇಳು. ಬಿಟ್ಟು ಒಂದು ಕ್ಷಣ ಕೂಡ ಇರ್ತಾ ಇರ್ಲಿಲ್ಲ. ಆದ್ರೆ ಈಗ ಏನ್ ಮಾಡ್ತಿದ್ದನು ಇಡು ಹುಚ್ಚಿ. ರಮೇಶ ಆರಾಮದಿಂದ ಇರುತ್ತಾನೆ. ನೀನೇನು ಬೇರೆ ಊರಿನಲ್ಲಿ ಇಲ್ಲ. ನಿನ್ನನ್ನು ನೋಡುವ ಆಸೆ ಆದ್ರೆ ದಿನಕ್ಕೆ ಸಾವಿರ ಸಲ ಬಂದು ಹೋಗಬಹುದು. ಹಾಗೂ ಅಲ್ಲಿ ನೋಡು ಆ ಊರಿನಲ್ಲಿರುವ ಮಕರಂದವನ್ನು. ಆ ಹೂ ಆ ದೊಂಬಿ ಹೇಗೆ ಹಾಗೆ ನಮ್ಮ ಬಾಳು ಸಹ ಇರಲಿ. ಸುಮಿತ್ರ ಈ ನಿನ್ನ ಮೊದಲ ಕಂಠದಿಂದ ಒಂದು ನನಗೆ ಹಾಡೋದಿಕ್ಕೆ ಬರುವುದಿಲ್ಲ. ಆ ಆಕಾಶದಲ್ಲಿ ಸಾವಿರಾರು ಮಿನುಗುವ ತಾರೆಗಳಿದ್ದರೂ ಮಿನುಗುವುದಿಲ್ಲ. ನನಗೆ ನೀನೇ ಮಿನುಗುವೆ. ನಿನ್ನ ಕೆಂಪಾದ ಬಣ್ಣ, ನಿಳುವಾದ ಮೂಗು, ದಾಳಂಬ್ರಿ ಬೀಜದಂತಹ ಹಲ್ಲು, ತೊಂಡೆ ಹಣ್ಣಿನಂತಹ ತುಟಿ, ಆ ಪಾರ್ವತಿಯ ನಯನಗಳು ನನ್ನ ಮನೆ ಸೆಳೆದು ಪ್ರೀತಿ ಎಂಬ ಹುಚ್ಚ ನಿಡಿಸಿ ಮುದ್ದಿಟ್ಟು ಮೋಹಿಸುವ ಆಸೆ ಆಗುತ್ತಿದೆ. ಐ ಲವ್ ಯು ಸುಮಿತ್ರ, ಐ ಲವ್ ಯು. ಮಾಡಿ ಮಾಡಿ
ಪ್ರೇಮ ಗಂಗ ಹಾಡಾಕತ್ತ ಎಲ್ಲಪ್ಪ ಕೊಪ್ಪದರ ಐತ್ರಿ. ಹೋಗಿ ಬರುತ್ತೇನೆ, ನೀನು ಇಲ್ಲೇ ಇರು. ರೀ ಬೇಗ ಬಂದು ಬಿಡ್ರಿ.
ನಾನು ಬರುವವರಿಗೆ ಮನೆಯಲ್ಲಿ ಸಂತೋಷದಿಂದ ಇರು. ಬರ್ರಿ, ಬೇಗ ಬನ್ರಿ. ನೀವೇ ನನಗೆ ಆಸರ, ನೀವಿರ್ದೇ ನನಗೆ ಬಲ. ಕೇವಲ 5 ನಿಮಿಷದೊಳಗೆ ಬಂದು ಬಿಡುವೆ. ಇಂಥ ಪತಿಯನ್ನು ಪಡ್ಡ ನಾನೇ ಭಾಗ್ಯವಂತ ಅನ್ಸುತ್ತೆ. ಈ ಸಮಯದಲ್ಲಿ ನನ್ನ ಅನ್ನಾದ್ರೂ ಬರಬಾರ್ದೆ. ಇವರು ಪೇಟೆಗೆ ಹೋಗಿ ಮಲ್ಲಿಗೆ ಉತ್ತರವಷ್ಟರಲ್ಲಿ ನಾನು ಪಾಯಸ ಮಾಡಬೇಕು. ಹೊಲದಿಂದ ಮಾವನ ಎದುರು ಬಂದ್ರೆ ಖುಷಿಯಿಂದ ಊಟ ಮಾಡ್ತಾರೆ. ನನ್ನ ಮಾವ ಅಂದ್ರೆ ಬಂಗಾರಂತ ಮಾವ. ಯಾರು ಮನೆಯಲ್ಲಿಲ್ಲ. ಮಹೇಶ್ ಇದ್ದಾರೆ? ಇಲ್ಲ, ಅವರು ಹೊರಗಡೆ ಹೋಗಿದ್ದಾರೆ. ಮಹೇಶ್ ಅಂತ ಹೇಳತ್ತಿ ನೀನೇನಾ? ಹೌದು, ನಾನೇ. ನೀವ್ಯಾರು? ನಿಮ್ಮ ಹೆಸರೇನು? ನನ್ನ ಹೆಸರು ಕೇಳಬೇಕೆಂದು ಹಾಲು ಕುಡಿಯುವ ಅಸ್ಬೂತು ಸಹ ತಲೆ ಎತ್ತಿ ಹೇಳುತ್ತದೆ. ಮೈ ನೇಮ್ ಇಸ್ ಚಕ್ರವರ್ತಿ. ಮನೆಯಲ್ಲಿ ಯಾರು ಇಲ್ಲ ಅಂದ್ರೆ ಆ ಮಗ ಮಯ್ಯ ಮೊನ್ನೆ ಮಾತನಾಡಿದ ಸೇಡಿನ ಪ್ರತಿಫಲ. ಈರಿಸಿಕೊಳ್ಳಲು ಸಿಕ್ಕಿನ ಅವಕಾಶ ಇದು. ಸುಮಿತ್ರ. ಸುರಲೋಕದ ಸುಂದರ ಸಾಟಿ ಇಲ್ಲ. ನಿನ್ನ ಸೌಂದರ್ಯಕ್ಕೆ ತಕ್ಕ ಹೆಸರು ಸುಮಿತ್ರ. ನೋಡಿ, ನೀವೇನು ಮಾತಾಡ್ತೀರಾ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ತೊಂದರೆ ಹೊರಟೋಗಿಲ್ಲ. ಹೊರಟು ಹೋಗೋದು ಅಷ್ಟೊಂದು ಸುಲಭವಲ್ಲ ಸುಮಿತ್ರ. ನಾನು ಬಂದಿರುವ ಕಾರಣ ಗೊತ್ತಾ? ನೋಡಿ, ನಾನು ನಿಮಗೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೆ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಮೊದಲೇ ಯಾರೂ ಇಲ್ಲ. ಯಾರಾದ್ರೂ ಬಂದ್ರೆ ತಪ್ಪು ತಿಳಿದುಕೊಳ್ಬಹುದು. ವಿಚಿತ್ರವಾಗಿ ತಿಳಿಯಬೇಡ. ಬೇಗ ಒಂದೇ ಒಂದು ಬಾರಿ ನನ್ನವಳಾದ್ರೆ. ಏ ಚಕ್ರವರ್ತಿ, ನಿನ್ನ ಬಾಯಿಗೊಂದು ಹೊಲಸ್ಮೆಲ್ಲ ಏನಿದೆ ಮಗದ ನೀನು? ನೀನು ನೀ ಮಗದ ವಾಕ್ಯವೇನಾದ್ರೆ ನನ್ನ ಗಂಡನ ಕಿವಿಗೆ ಬಿದ್ರೆ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಚೆಲ್ತಾರೆ. ನನ್ನನ್ನು ತುಂಡು ತುಂಡಾಗಿ ಕತ್ತರಿಸುವಷ್ಟು ಕುಂಡನಿದ್ದಾನೆ ನಿನ್ನ ಗಂಡ. ಏಯ್ ಬಂಡ ಹೆಣ್ಣೆ, ನಿನಗೆ ಮರ್ಯಾದೆಯನ್ನು ಹೇಳಿದ್ರೆ ನೀನು ಕೇಳುವುದಿಲ್ಲ. ನಿಮ್ಮಂತವ್ರಿಗೆ ಬಲತ್ಕಾರವೇ ಸರಿ. ನನ್ನಂತ ನಿನಗೆ ಯಾರು ಅಪ್ಪ ತಂಗಿರಿಲ್ವೇನು? ಈ ಚಕ್ರವರ್ತಿ ಎದುರುವಾಸರೆ ಕೈಲಾಸಕ್ಕೆ ಕಳಿಸಿ ಬಿಡುತ್ತೇನೆ. ಅಯ್ಯೋ ಮಾವ, ಬನ್ನಿ. ಈ ಬಾಬಿ ಏನ್ ಮಾಡ್ತಾ ಇದ್ದಾನೆ ನೋಡಿ. ನನ್ನ ಸೂರ್ಯನ ನನಗೆ ಎದುರಿಸುವೆಯಾ? ಬಾರಲೇ ಬಾರಲೇ. ಚಕ್ರವರ್ತಿ, ನೀನಂತ ಪಾಪಿಯ ಕೈಗಳಿಂದ ನಮ್ಮಂತ ಪವಿತ್ರ ದೇಹವನ್ನು ಮುಟ್ಟಿಸಿಕೊಂಡು ಕಲಂಕಿತವಾಗಿ ಭೂ ಸಮಾಜದಲ್ಲಿ ಬೌದ್ಧಿತ ನಿಮ್ಮ ತರಗೆ ಪಾದ ಕಲಸದಕ್ಕೆ ಕಂಕಣ ಪಾತ್ರವಾಗಿ ನಿಲ್ಲುವುದೇ ಲೇಸು. ನಿನ್ನ ಛಲ ಇದು ನಿನ್ನಂತ ಕರ್ಮದ ಕಾಲಕನು ನಮ್ಮಂತ ಧರ್ಮಾಂತರ ಕಾಲ ಅಲ್ಲ. ನನ್ನ ಗಂಡನ ಮೈಲಿ ಹನಿ ರಕ್ತವರು ಇರ್ಬು. ಈ ವಿಷಯ ಏನಾದ್ರೂ ನನ್ನ ಗಂಡನ ಕಿವಿಗೆ ಬಿದ್ರೆ ನನ್ನ ಗಂಡನ ವಂಶದಿಂದಲೇ ನಿನ್ನ ರುಂಡ ಹಾರದಂತೂ ಕಂಡಿದ ಬಂದೇ ಬರ್ತನ ಕಣ. ನನ್ನ ಗಂಡ ಕಂಗೆಟ್ಟ ಹುಲಿಯಾಗಿ ಅಣ್ಣ ಅಮ್ಮ. ಅಯ್ಯೋ ಅಯ್ಯೋ, ಏನಾದರೂ ಕಾಣಿಕೆ ತಮ್ಮ ಹೋಗಿರಬೇಕು.
ಸುಮಿತ್ರ, ನಿನಗೇನಾಯ್ತು? ಸುಮಿತ್ರ, ನೀನು ಸತ್ತು ಹೋಗಿರುವೆಯ ಸುಮಿತ್ರ? ಸುಮಿತ್ರ, ಏ ಹುಚ್ಚಿ, ನಿನಗೋಸ್ಕರ ಹೂ ಮಾಲೆಯನ್ನು ತಂದಿರುವೆ. ಈ ಹೂ ಮಾಲೆಯನ್ನು ನಿನ್ನ ತಲೆಯಲ್ಲಿ ಮುಡಿದಿಕ್ಕು. ಏಕೆ ನಾ ತಂದ ಹೂಗಳನ್ನು ನೀನು ಮುಡಿದುಕೊಳ್ಳಲೇ ಯಾ ಸುಮಿತ್ರ? ಸುಮಿತ್ರ, ಇಂದು ನಮ್ಮ ಪ್ರಥಮ ರಾತ್ರಿ. ಅಂದರೆ ನಮ್ಮ ಜೀವನದಲ್ಲಿ ಸಾವಿರಾರು ರಾತ್ರಿಗಳು ಬರುತ್ತವೆ, ಆದರೆ ಇಂದಿನ ರಾತ್ರಿ ಸಂಸಾರಕ್ಕೆ ಕಾಲಿಡಬೇಕಾದ ಸಪ್ತ ಬದಿ ತೊಳೆದು ಮಾಗಲವತಿ ಆದವಳಿಗೆ ಮಾತ್ರ ಈ ರಾತ್ರಿ ಪ್ರಥಮ ರಾತ್ರಿ. ನೀನು ಎಂಥ ಸಂದರ್ಭದಲ್ಲಿ ನನ್ನನ್ನು ಬಿಟ್ಟು ಹೋಗಿರುವೆಯ ಸುಮಿತ್ರ? ನಾನು ಬದುಕಲಾರೆ ಸುಮಿತ್ರ. ನೀನು ಈ ಸ್ಥಿತಿಗೆ ಬರಲು ಕಾರಣವೇನು ಹೇಳು ಸುಮಿತ್ರ, ಹೇಳು. ನಿನ್ನ ಮಾವ ಬಂದು ಸೊಸೆಗೇನಾಯಿತೆಂದು ಕೇಳಿದರೆ ನಾನು ಏನು ಹೇಳಲಿ? ನಿನ್ನ ಬಂದು ನನ್ನ ತಂಗಿ ನನಗೆ ಬೇಕೆಂದರೆ ನಾನೇನು ಮಾಡಲಿ? ಸುಮಿತ್ರ, ನಿನ್ನ ಕೈಯಲ್ಲಿರುವ ಚೂರಿಯನ್ನು ನೋಡಿದರೆ ನಿನ್ನನ್ನು ಯಾರು ಕೊಲೆ ಮಾಡಿರಬೇಕು? ನನ್ನ ಸತಿಯ ದೇಹಕ್ಕೆ ಚೂರು ಚುಚ್ಚಿ ಪ್ರಾಣ ತೆಗೆದ ಕರ್ಮ ಚಾಂಡಲ ಯಾರೇ ಆಗಿರಲಿ, ಅವರನ್ನ ಜೀವಂತ ಸುಟ್ಟು ಬಿಡುತ್ತೇನೆ. ಬನ್ನಿ ಸರ್, ನನ್ನ ಹೆಂಡತಿಯನ್ನು ಯಾರ ಕೊಲೆ ಮಾಡಿದ್ದಾರೆ ಸರ್? ಏನು, ಕೈಯಲ್ಲಿದ್ದ ಚೂರಿ ಸಹ ಕೆಳಗಿತ್ತಿಲ್ಲ, ಯಾರ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತೀರಾ? ಕಾನ್ಸ್ಟೇಬಲ್ ಸರ್, ಅರೆಸ್ಟ್ ಮಾಡಿ ಇವನನ್ನು. ಸರ್, ನಾನು ಕೊಲೆ ಮಾಡಿಲ್ಲ, ನಾನು ಕೊಲೆಗಾರನಲ್ಲ, ಇವಳು ನನ್ನ ಹೆಂಡತಿ, ನನ್ನ ಮಾತನ್ನು ನಂಬಿ ಸರ್. ಸರ್, ಮೊದಲು ಕೇಸನಿಗೇ ಮಗನೇ. ಏ ಇನ್ಸ್ಪೆಕ್ಟರ್, ಹಣ ಹಣ ಎಂದು ನಿಮ್ಮಂತ ಜೀವಂತ ಹೆಣ ಬಾಯಿ ತೆರೆದು ಕೈ ಚಾಚಿ ಕುಳಿತಿರುವಾಗ ನ್ಯಾಯಕ್ಕೆ ಬೆಲೆ ಸಿಗುವುದಿಲ್ಲ. ನ್ಯಾಯ ನೀತಿ ಧರ್ಮದಿಂದ ನಡೆಯುವವರನ್ನು ಒದ್ದು ನಿಮ್ಮ ಗೊಡ್ಡೆ ಬೆದರಿಕೆಯಿಂದ ಸುಳ್ಳನ್ನು ಸತ್ಯವೆಂದು ಸಾಬೀತು ಪಡಿಸುವ ಶಿಕ್ಷೆ ಕೊಡಿಸುವ ರಕ್ಷಕರಲ್ಲ ಪಕ್ಷಕರು. ಕೊಲೆ ಸುಲಿಗೆ ಮೋಸ ಮಾಡುವ ಮಾಡುವವರಿಗೆ ಸಹಾಯಕರಾಗಿ ಬಂದ ಹಣದಲ್ಲಿ ಸವ ಪಾನು ಮಾಡಿ ಹಾಕಿ ಧರಿಸಿರುವ ಘೋರ ವ್ಯಾಜ್ಯರು ನೀವು. ನಿಮ್ಮಂತವರು ನಮ್ಮ ದೇಶದಲ್ಲಿ ಇರುವವರೆಗೂ ನಮ್ಮಂತವರ ಬಾಳು ಹೊರಡೆ. ಬಾಯಿಗೆ ಬಂದಂತ ಮಗಳಿದ್ರೆ ಬಂದೇ ಮಗನೇ. ಇನ್ಸ್ಪೆಕ್ಟರ್, ಮೊದಲು ನಿನಗೆ ಜನ್ಮ ಕೊಟ್ಟ ತಂದೆಗೆ ನೀನು ಮಗನಾಗು, ಆಮೇಲೆ ಭಾರತಾಂಬೆ ಉದರಲ್ಲಿ ಜನಿಸಿದ ಕನ್ನಡ ತಾಯಿಗೆ ಕೀರ್ತಿ ತರುವ ಕಂಡುಗಲಿ ಪೊಲೀಸ್ ಇನ್ಸ್ಪೆಕ್ಟರ್ ನೀನಾಗಿದ್ದರೆ ಈ ಕೊಲೆ ಯಾರು ಮಾಡಿದರು? ಈ ಕೊಲೆ ಮಾಡಲು ಕಾರಣವೇನು? ನಿಜವಾದ ಕೊಲೆಗಾರ ಯಾರು ಎಂಬುದನ್ನು ಕಂಡುಹಿಡಿ. ಇಲ್ಲದಿದ್ದರೆ ನೀನು ಪೊಲೀಸೇ ಅಲ್ಲ, ಕೋಲಿ ನಾಯಿ, ಕೂಳಿಗಾಗಿ ತಿರುಗುವ ನಾಯಿ ಎಂದು ಕೊಡುತ್ತೇನೆ. ಒಮ್ಮೆ ಹೋದ್ರೆ ಮಗನೇ ಮಾಯವಾಗಿ ಬಿಡ್ತೀಯ ಯಾತ್ರೆಯಲ್ಲಿ. ನೀನ್ ಯಾರು ಇಲ್ಲಿಗೆ ಬಂದೆ? ಮಹೇಶ, ಏನಪ್ಪ ಇದು? ಸಾಹೇಬ್ರೇ, ಸುಮಿತ್ರ ಏನಾಗಿದೆ? ನೀನು ಇವನ ಅಪ್ಪನೇ, ಇವನು ಅವನನ್ನು ಕೊಲೆ ಮಾಡಿದ್ದಾನೆ. ಸುಮಿತ್ರ, ಅವನೇನು ನಿಜ ಏನು? ಯಾವ ಬಾಯಿಂದ ಹೇಳಲೆಪ್ಪ? ನನ್ನ ಬಾಳಿನ ದೇವತೆಯನ್ನು ನಾನು ಏಕೆ ಕೊಲೆ ಮಾಡಲಿ? ಇದರಲ್ಲಿ ಏನು ಮೋಸವಿದೆ? ಸಾಹೇಬ್ರೆ, ನನ್ನ ಮಗ ಅಂತ ಕೆಟ್ಟ ಕೆಟ್ಟಕನಲ್ಲ, ತನ್ನ ಹೆಂಡತಿಯನ್ನು ಕೊಲೆ ಮಾಡುವಂತ ಕೆಟ್ಟ ಕ್ರೋರಿಯೂ ಅಲ್ಲ. ಏನು ಮುದಿಯ, ಹಾಗಾದ್ರೆ ನೀನು ಕೊಲೆ ಮಾಡಿರುವ? ಸಾಹೇಬ್ರೆ, ನನ್ನ ಹೆಂಡತಿ ಹೆಣ ಸಂಸ್ಕಾರ ಮಾಡಲಿಕ್ಕೆ ಯಾರೂ ಅವಕಾಶ ಕೊಡಿ, ನನ್ನನ್ನು ಬಿಟ್ಟು ಬಿಡಿ. ಬಿಟ್ಟು ಬಿಡಬೇಕಾ? ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿ ಒಯ್ಯಿರಿ ಇವನನ್ನು. ನನ್ನ ಮನೆತನದ ಮಾನ ಮರ್ಯಾದೆಯನ್ನು ಬಿದ್ದಿಪ್ಪಲ್ಲ.
ಮಾಡಬೇಡಿ, ನನ್ನ ಮಗನನ್ನು ಬಿಟ್ಟು ಬಿಡಿ, ನಿಮ್ಮ ಕಾಲಿಗೆ ಮತ್ತೆ ಕೇಳಿಕೊಳ್ಳಿ. ಮಗು ಮಹೇಶ ಸಾಕಿದ ಮಗನಾದರೂ ಮಹೇಶನಿಗೆ ಮಾತ್ರ ತಾನು ನನ್ನ ಮಗನನ್ನು ಗೊತ್ತು. ಸಾಕಿದ ಮಗನೆಂದು ಅವನಿಗೆ ಗೊತ್ತಾದರೆ ಸುಮಿತ್ರ ಮಗನೇ ಹೋದೆ ಮಾತಾಡಿ ನಿನ್ನನ್ನು ನನ್ನ ಮಗನೇ ಕೊಲೆ ಮಾಡುತ್ತಾನ? ಇಲ್ಲ. ನನ್ನ ಮಗ ಇಂಥ ಕೆಟ್ಟ ಕೆಲಸ ಮಾಡಲು ಸಾಧ್ಯವಿಲ್ಲ. ಇದರಲ್ಲಿ ಮೋಸವಿದೆ ಸುಮಿತ್ರ, ಮೋಸವಿದೆ ಸುಮಿತ್ರ. ನನ್ನ ಸತ್ತಿರುವ ಸುಮಿತ್ರ, ನೀನು ಸೊಸೆಯಾಗಿ ಬಂದರೂ ನನ್ನ ಸತ್ತಿರುವ ತಾಯಿ ಮತ್ತೆ ಪುನರ್ಜನ್ಮ ತಾಳು ಬಂದಳು ಎಂದು ತಿಳಿದಿದ್ದೆ. ಆದರೆ ತಾಯಿ, ನೀನು ಈ ಸ್ಥಿತಿ ಆದೆಯಾ? ನಿನ್ನ ಒಂದು ಕಡೆ ಮಗನ ಕೈಗೆ ಬೀಳಿ, ಮತ್ತೊಂದು ಕಡೆ ಮಗನ ಸೊಸೆಯೇಶುವ. ದೇವ, ನನಗೇಕೆ ಇಂಥ ಕಠೋರ ದುರ್ಗತಿಯನ್ನು ನನ್ನ ಬಾಳಿನಲ್ಲಿ ತಂದು ಒಟ್ಟಿದೆ ಅಪ್ಪ? ಅಮ್ಮ ಸುಮಿತ್ರ, ಏನಮ್ಮ ಹೇಳು? ನಿನ್ನನ್ನು ತವರ ಮನೆಗೆ ಕಳಿಸಿ ಬರುವನಮ್ಮ. ಅಮ್ಮ ನೀನು ಮುಂದೆ ನಡೆಯಮ್ಮ, ನಾನು ಹಿಂದೆ ಬರುವೆನು. ಸುಮಿತ್ರ ಏನಮ್ಮ ಹೇಳು? ನಿನ್ನನ್ನು ಕುಟುಂಬ ಮೇಲೆ ಅಲ್ಲಿ ಆಡುವ ಹಾಗೆ ಮಾಡದಿದ್ದರೆ
ನನ್ನ ಹೆಸರು ಮರ್ಡರ್ ಮಹೇಂದ್ರನೇ ಅಲ್ಲ. ಮನಸ್ಸಿಗೆ ಸಂತೋಷ ಇರುತ್ತಾದರೆ ಏನು ಮಾಡಬೇಕು? ಸಂತೋಷ ಇರಲಿ ಮಹೇಂದ್ರ, ಅವತ್ತು ನನ್ನ ಸೀಳಿಗೆಡಿಸಿ ನನ್ನನ್ನು ಬಿಟ್ಟು ಹೋದವರು ಮತ್ತೆ ಭೇಟಿ ಆಗಲಿಲ್ಲ ಯಾಕೆ? ಧನಲಕ್ಷ್ಮಿ, ನನ್ನ ಜೀವನವೇ ನಾಟಕವಿದ್ದಂತೆ. ಕವಿ ಯಾವ ಸಂದರ್ಭದಲ್ಲಿ ಹೇಗೆ ಕೆಲಸ ಬಿಟ್ಟಿರ್ತಾನೋ ಅಷ್ಟೇ ಮಾಡುತ್ತೇನೆ ಹೊರತು ಹೆಚ್ಚಿಗೆ ಮಾಡುವುದಿಲ್ಲ. ಅಂದರೆ ಆವತ್ತು ನೀನು ನನ್ನ ಸೀಳೆಗೆಡಿಸಿ ಹೋಗಿದ್ದು? ಅದು ನನ್ನ ಕಳ ನಾಯಕನ ಸಂದರ್ಭದಲ್ಲಿ ಶಕ್ತ ಸಂದರ್ಭಕ್ಕನುಸಾರವಾಗಿ ನಟಿಸಿರುವೆ ಅಷ್ಟೇ. ಮಹೇಂದ್ರ, ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದೇನೆ. ಐ ಲವ್ ಯು ಮಹೇಂದ್ರ, ಐ ಲವ್ ಯು. ನನಗೆ ಇದೆಲ್ಲ ಹಿಡಿಸೋದಿಲ್ಲ. ಬಾ ರಾಜಾ, ಬಾ. ನೀನು ನನ್ನನ್ನು ಇವತ್ತಿಗೆ ಬುದ್ಧಿಸುಪ. ನೀನು ಅವತ್ತು ನನ್ನನ್ನು ಮುದ್ದಿಸು, ನನ್ನ ಕೆನ್ನೆ ಕೆಚ್ಚಿ ಎಂದು ನನ್ನ ಮೈಗೆ ಸುಖ ಕೊಟ್ಟು ಹೋಗಿದೆ. ಅಂದೇ ನಾನು ನಿನ್ನ ಮೊಳಗಿ ಬಿಟ್ಟೆ. ಮಾ ಮಹೇಂದ್ರ, ನನ್ನನ್ನು ಮುದ್ದಿಸುಪ. ಮಾಡಿ ಅದು ನೀವು ಹೊರಟ ಹೋಗು. ನಾನು ನೀನು ಯಾರು ಎಂದು ಗೊತ್ತಿದ್ದೇ ನಾನು ನಿನ್ನ ಬೆನ್ನ ಹತ್ತಿ ಬಂದಿದ್ದು. ನನ್ನ ಬೆನ್ನತ್ತಿ ಬಂದ ಕಾರಣ? ನನ್ನನ್ನು ಬೆನ್ನ ಹತ್ತಿ ಬಂದಿರೋದಕ್ಕೆ ಕಾರಣ ಕೇಳಿ. ಯಾಕೆ? ಒಂದು ಹೆಣ್ಣಿಗೆ ಸೀಲ ಆಧಾರ. ಆ ಪವಿತ್ರವಾದ ಸೀಲವನ್ನು ಎಂದು ನೀನು ಸೀಲೆಗಳಿಸಿದೆಯೋ ಅಂದೇ ನಾನು ನಿನ್ನ ಮೇಲೆ ನಿರ್ಧಾರ ಮಾಡಿಬಿಟ್ಟೆ. ನೀನೇ ನನ್ನ ಆರಾಧ ದೇವರು ಎಂದು. ಆರಾಧ ದೇವರು? ನಾನು ನಿನ್ನ ಆರಾಧ ದೇವರ? ಏ ಹುಚ್ಚು, ಸುಮ್ಮನೆ ತಲೆ ತಿನ್ನಬೇಡ. ನನ್ನೊಂದು ಕೆಲಸವಿದೆ, ಅದಕ್ಕೋಸ್ಕರ ಮೊದಲಿಂದ ಹೊರಡು. ನಾನೇಕೆ ನಿನ್ನ ದೇವರಾಗಲಿ? ಈ ನಿನ್ನ ನಿರ್ಧಾರವನ್ನು ನೆರವೇರಿಸಿಕೊಳ್ಳಬೇಕೆಂಬ ತಲೆ ನಿನ್ನದರೆ ಈ ನನ್ನ ಕೋಪ ದುರಂತಕ್ಕೀಡಾಗಬೇಡ. ಇಲ್ಲಿಂದ ಹೊರಡು. ಎಚ್ಚರಿಕೆ ಕೊಟ್ಟಿವೆ ಎನ್ನುವಾಗ ಬೆಚ್ಚಿ ಬೆಳಲು ನಾಣೇನು ಹುಚ್ಚು ಹೆಣ್ಣಲ್ಲ. ನೋಡು ಮಹೇಂದ್ರ, ನೀನು ಮೊದಲು ನನ್ನ ಕೊರಳಿಗೆ ತಾಳಿ ಕಟ್ಟಿ ಸತಿ ಎಂದು ಕೈ ಹಿಡಿಯುವವರೆಗೂ, ನೀನು ನನ್ನ ಬಾಳಿಗೆ ಹೊಸ ದಾರಿ ಕೊಡುವವರೆಗೂ ನಾನು ನಿನ್ನ ಬಿಟ್ಟು ಹೋಗಲಾರೆ. ತಾಳಿ ನಾನೇನು ನಿನ್ನಂತ ದುಡ್ಡಿದೆ ಎಂದು ಒಬ್ಬರಿಂದ ಇದು ಬಿಸಿ ಮೆರೆಯೋಣಲ್ಲ. ನಿಮ್ಮಂತ ಕಾಮದ ಕುಂಡಿಗೆ ತಾಳಿ ಕಟ್ಟಲು ನನ್ನ ಕಾಣಬೇಡ. ಬೇರೆ ಯಾರನ್ನಾದರೂ ಕಾಡು. ನಿಮ್ಮನ್ನು ಬಿಟ್ಟರೆ ಪ್ರಪಂಚದಲ್ಲಿ ಉಳಿದ ಬಾಲ ಪುರುಷರೆಲ್ಲರೂ ನನಗೆ ಸಹೋದರ ಸಂಬಳ, ಮತ್ತೆ ನನಗೆ ಅಣ್ಣರು ಯಾರು ಇಲ್ಲ. ಯಾಕೆ ಇಲ್ಲ? ಅವರೇನು ಗಂಡಸರಲ್ಲವೇ? ಹೌದು, ಅವರು ಗಂಡಸರೇ. ಹೌದು, ಆದರೆ ನಿನ್ನನ್ನು ಬಿಟ್ಟು ಉಳಿದವರೆಲ್ಲರೂ ಪರ ಪುರುಷರು, ನನ್ನ ಒಳ ಹುಟ್ಟಿದ ಸೋದರರು. ನೋಡು, ಈ ನನ್ನ ಜೀವನದ ಸೂತ್ರ ಅದು ನಿನ್ನ ಕೈಯಲ್ಲಿದೆ. ನನ್ನ ಕೈಯಲ್ಲಿದೆ ಯಾವಲ್ಲಿದೆ? ನಿಮಗೆಲ್ಲ ಹುಚ್ಚು ಹಿಡಿದಂತೆ ಕಾಣಿಸುತ್ತದೆ. ಹಾಗಾದ್ರೆ ನೀನು ಏಕೆ ನನ್ನನ್ನು ಸೀಳೆಗೆಡಿಸಿದೆ? ಅದಕ್ಕೊಂದು ಕಾರಣವಿತ್ತು. ಈಗ ನಾವು ಏನಾಗಿದೆ?
ಬೇರೆ ಗಂಡಸರನ್ನು ಹುಡುಕಿಕೊಂಡು ಮದುವೆಯಾಗು. ನೀರೇ ನಮ್ಮ ಹಾಗರತೆ. ಏನದೆ ದಾಡು, ನಿನ್ನ ದೃಷ್ಟಿಯಲ್ಲಿ ಗಲಭೆ ಅಲ್ಲವೇ? ಹೌದು, ನಿಮ್ಮ ತನಗಡೆ ನಾಯಕರು ಈ ಕಲಿಯುಗದ ಕಾಲಚಕ್ರದಲ್ಲಿ ಮಹಾಗರ್ತರು ಸಾಕಷ್ಟು ಜನರಿದ್ದಾರೆ. ಲೇಹಣ್ಣೆ ನೀನು ಗರತಿ, ಹಾಗಾದರೆ ಕೇಳು, ಕಾಲೇಜಿಗೆ ಹೋಗುತ್ತೇನೆಂದು ಹೋಗಿ. ಯಾವನಾದರೂ ಕಣ್ಣು ಹೊಡೆದರೆ ಸಾಕು, ಐ ಲವ್ ಎಂದು ಹೇಳಿ. ಮ್ಯಾಟಿನಿ ಫಿಲ್ಮ್ ನೋಡಿಕೊಂಡು ಬರುವಂತ ಯುಗತರು ಇನ್ನಷ್ಟಿಲ್ಲ ಈ ಸಮಾಜದಲ್ಲಿ. ಮೈಯಲ್ಲಿ ಹುಷಾರವೆಂದು ಹಾಸ್ಪಿಟಲ್ನಿಂದ ನೆಪ ಮಾಡಿ ಮೀಂಡರೊಳಗೆ ರಂಡಿ ಮಧ್ಯರಲ್ಲಿ ನೋಡಿದವರು ಒಂದರಷ್ಟಿಲ್ಲ ಈ ಪ್ರಪಂಚದಲ್ಲಿ. ಹಳ್ಳ ಕೊಳ್ಳಕ್ಕೆ ಹೋಗುವಾಗ ಬೇಕಾದವನಿಗೆ ಬಾ ಎಂದು ಹೇಳುತ್ತೆ ಸತ್ಯ ಸೂರ್ಯಿಲ್ಲ. ಈ ನಾಡಿನಲ್ಲಿ ಒಬ್ಬನಿಗೆ ಕೈ ಕೊಟ್ಟು ಮತ್ತೊಬ್ಬನಿಗೆ ಮೈ ಕೊಡೋ ಹೆಣ್ಣಷ್ಟಿಲ್ಲ ಈ ಪ್ರಪಂಚದಲ್ಲಿ. ಇದಕ್ಕೆ ಹೆತ್ತಾಗಿ ಕೇಳು, ಮೊದಲನೆಯವನಿಗೆ ಮನಸ್ಸು ಕೊಟ್ಟು ಎರಡನೆಯವನನ್ನು ಪ್ರೀತಿಸಿ ಮೂರನೆಯವನನ್ನು ಮದುವೆಯಾಗಿ ನಾಲ್ಕನ ಹತ್ತಿರವಾಗಿ ನಕ್ಕರಲಿದು ಐದನ ಹತ್ತಿರವಾಗಿ ಬಸರಾಗಿ ಕರ್ಮಚಾರಲ್ಲ ಈ ದೇಶದಲ್ಲಿ. ಇಷ್ಟೆಲ್ಲ ನಿಮ್ಮ ಗರತ್ತಿಯರು ಮಾಡಿರೋ ಸತ್ತ ಸಂಗತಿಗಳು ನನಗೆ ಗೊತ್ತಿಲ್ಲವೇ? ಏನಪ್ಪ ಅವ್ರದು ಆಕಳೆ ಎಲ್ಲ ಗಲತೆಯರು ಸೂಳೆಯರಾಗಿರುತ್ತಾರೆ ಅನ್ನೋದು ಅದು ನಿನ್ನ ತಪ್ಪು ತಿಳುವಳಿಕೆ, ಅದು ನಿನ್ನ ಭ್ರಮೆ. ದಾಡಪ್ಪ ಹೆದ್ರ, ದಾಡು ಸತ್ಯಕ್ಕಾಗಿ ಹೇಳಬೇಕಾದ್ರೆ ಈ ಜೀವನದಲ್ಲಿ ನಾನು ಮದುವೆ ಆಗೋದಾದ್ರೆ ಅದು ನಿನ್ನೇ ಹೊರತು ಮತ್ತಾವ ಪರ ಪುರುಷನನ್ನು ಕಂಡೆತ್ತಿ ನೋಡೋದಿಲ್ಲ. ನೀವೇ ನನ್ನ ಬಾಳ ಭಾಗ್ಯದ ದೇವರು. ಅದು ನಿನ್ನ ಭ್ರಮೆ. ಭ್ರಮೆ ಮೂಲದಲ್ಲಿ ಮನಸ್ಸು ತೆರೆಸಿಕೊಂಡ ಮನಸ್ಸತ್ವ ಮಾಡಿಕೊಳ್ಳಬೇಡ. ಮೊದಲಿನ ದಾರಿಯನ್ನು ಮರೆತು ಮುಂದಿನ ದಾರಿ ಕಂಡಾಕು. ಬರುತ್ತೇನೆ. ದಾಡು ನಿನ್ನ ಸತಿ ಹಾಕಲೆ ಹೊಚ್ಚು ನನಗೆ ಏನು ಗೊತ್ತು? ಚುಚ್ಚು ಮತ್ತಿನ ಗಮ್ಮತ್ತು ನಿನ್ನನ್ನು ಒಂದಿಲ್ಲ. ಒಂದು ದಿನ ಕುದಿತ್ರ ನನ್ನ ಸೇರಿನ ಅಂಗಳದಲ್ಲಿ ಹಾಕಿಕೊಂಡು ಕಬಕದಲ್ಲಿ ಕುದಿಸದೆ ಹೋದೆ. ನನ್ನ ಹೆಸರು ಲಕ್ಷ್ಮಣೇ. ನಾನು ಎಂತ ತಪ್ಪು ಮಾಡಿಬಿಟ್ಟೆ? ನಾನು ಈ ಹುಬ್ಬಳ್ಳಿಗೆ ಹೋದಾಗ ಒಂದು ಒಳ್ಳೆ ಸೀರೆ ತೆಗೆದುಕೊಂಡು ಬಾರಣ ಎಂದು ಹೇಳಿದಳು. ಆದ್ರೆ ನನ್ನ ಕರ್ಮಕ್ಕೆ ಹನನದ ಕಾರಣ ಹಾಗೆ ಬಂದು ಬಿಟ್ಟೆ. ಇರಲಿ, ಮತ್ತೊಮ್ಮೆ ಹೋದಾಗ ತಂದರಾಯ್ತು. ಈಗ ಮೊದಲು ನನ್ನ ತಂಗಿ ನೋಡಬೇಕು. ಮೊದಲು ನನ್ನ ತಂಗಿ ಮನೆಗೆ ಹೋಗುತ್ತೇನೆ. ಏಕೆ ಮಾಮ ದುಃಖ ಸಾಗರದಲ್ಲಿ ಮುಳುಗಿದಂತಿರುವಿರಿ? ರಮೇಶ ಏಕೆ ಮಾಮ, ಏನಾಯ್ತು? ನನ್ನ ತಂಗಿ ನಿಮಗೇನಾದರೂ ಚುಚ್ಚು ಮಾತನಾಡಿದ್ದಳೆ, ಹೇಳಿ. ಹಾಗಿದ್ರೊಳಗೆ ಸರಿಯಾದ ಪಾಠ ಕಲಿಸುವೆ. ಮಾ ತಾಯಿಗೆ ಪಾಠ ಕಲಿಸಲು ನಮ್ಮಂತ ಪಾಪಿ ಮನುಷ್ಯರಿಂದ ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಮಾಮ ನನಗೊಂದು ತಿಳಿದಾಗಿದೆ ನಿಮ್ಮ ಮಾತಿನ ಅರ್ಥ. ಇದ್ದ ವಿಷಯವನ್ನು ಸರಿಯಾಗಿ ಹೇಳಿ. ನನ್ನ ತಂಗಿ ಮನೆಯಲ್ಲಿದ್ದಳೆ, ಅವಳನ್ನು ಕೇಳುತ್ತೇನೆ. ಇನ್ನೆಲ್ಲಿ ತಂಗಿಯಪ್ಪ? ಅಂದರೆ ನನ್ನ ತಂಗಿ? ತಂಗಿ ನನ್ನ ತಂಗಿ ಎಲ್ಲಿರುವಳು ಹೇಳು. ನನ್ನ ತಂಗಿ ಸತ್ತಳೆಂದು ಸುಳ್ಳು ಹೇಳುತ್ತೀರಾ? ನಿಜ ಮಹೇಶ, ರಮೇಶ, ನಾನಿಲ್ಲದ ಸಮಯದಲ್ಲಿ ಗಂಡ ಹೆಂಡತಿ ಇಬ್ಬರು ಮನೆಯಲ್ಲಿ ಇದ್ದರು. ನಾನು ಗದ್ದೆಗೆ ಹೋಗಿ ಮರಳಿ ಬಂದು ನೋಡಿದಾಗ ಸುಮಿತ್ರ ಮಹೇಶ್ ಕೈಗೆ ಪೊಲೀಸರು ಹಾಕಿದ ಬೇರೆ
ಇವರ ಹಿಂದೆ ಏನು ನಡೆದಿದೆ ಅನ್ನೋದು ನನಗೆ ತಿಳಿಯಲಿಲ್ಲಪ್ಪ. ಸುಳ್ಳು ಇವೆಲ್ಲ ಸುಳ್ಳು, ನನ್ನ ತಂಗಿ ಸತ್ತಿಲ್ಲ ಸತ್ತಿಲ್ಲ, ತಂಗಿ ಸುಮಿತ್ರ ಏನಾಯ್ತಮ್ಮ ನಮ್ಮ ಬಾಳು ಸಾಯುವಾಗ ನಿನಗೆ ಹಿಂದೆ ಅಪ್ಪ ಅಣ್ಣನಿಂದ ನಮ್ಮ ನೆನಪು ಸಹ ಬರಲಿಲ್ಲವೇ. ತಂಗಿ ಸುಮಿತ್ರ ಈ ಪಕ್ಕೇ ಮರೆತು ಬಿಟ್ಟು ಹೋದೆ ನಮ್ಮ ತಂಗಿ, ತಾಯಿ ತಂದೆ ನಮ್ಮ ತಬ್ಬಲ್ಲಿ ಎತ್ತಿ ಬೆಳೆಸಿ ತವರ ಮನೆಯ ಕೀರ್ತಿ ತರೋ ತಾಯಿ ನೀನೆಂದು ತಿಳಿದಿದ್ದೆ. ಆದರೆ ನೀನು ಸತ್ತು ಹೋಗಿರೋದಕ್ಕೆ ಕೀರ್ತಿ ಬರೆದು ನಮ್ಮ ಕಳಂಕ ಬರುತ್ತದೆ. ನಮ್ಮ ನೀವು ಮನುಷ್ಯರ ಅಲ್ಲ ರಾಕ್ಷಸರು, ನನ್ನ ತಂಗಿ ಸಾವಿಗೆ ನೀವೇ ಕಾರಣರಾಗಿದ್ದೀರಿ. ನಿಮ್ಮ ರುಂಡ ಮುಂಡದಿಂದ ಬೇರ್ಬೇಡ ಎಂದು ತಿಳಿದುಕೊ. ರಮೇಶ ಎಲ್ಲಪ್ಪ ನೆಲ್ಲು, ಅಯ್ಯೋ ಇದೆಯೇ ಇದೆಯೇ, ಏನು ನಿನ್ನ ಕೈವಾಡ ಈ ಚಿದಾನಂದನ ಮೇಲೆ ಎಂತ ಹೊರೆಯನ್ನು ಇಟ್ಟೆ ಪರಮಾತ್ಮ, ಇದೇನು ನಿನ್ನ ಕೈವಾಡ, ನಿಲ್ಲಪ್ಪ ನಿಲ್ಲು. ಎಂತ ಕಾಲ್ರಿ ಎಂತ ಕಾಲ ಅಲ್ಲ, ಗಂಡಸರಿಗೂ ಕಿಮ್ಮತ್ ತಿಳಿದಂಗ ಆಗೈತ್ರಿ. ಈ ಒಂದ್ ವಾರದಿಂದ ಭೇಟಿ ಆಗಿತ್ರಿ ನಮ್ಗೆ ರ್ಯಾಕೆ ಅಂದ್ರ ನಮ್ಮ ಕಬಡ್ಡಿ ಹಾಕಿ ನೋಡಿದ್ರ ಎಂತ ಒಳ್ಳೆ ಮನುಷ್ಯ ಮುಂಜಾನೆಯಿಂದ ಸಂಜೆ ತನಕ ಬೇಲ್ ಬೇಲ್ ಹಿಡ ತಿರುಗ್ತಾನಂದ್ರ ಬಾಯಾಗ ಜುಳು ಜುಳು ನೀರ್ ಬರಬೇಕು ಅಂತ ಮಾಲ. ಏನ್ ರೂಪ್ರಿ ನೀರ್ಲ ನಿನ್ನ ಬಣ್ಣ ಮಂಗ್ಯಾನ ಮುಖ ನೀ ಕಾಲ ನಾಯಿ ಹಲ್ಲ ಕರಡಿ ಕೈಯ. ಇಂತ ಮಾಲ ನಾಂದಿರುವಾಗ ನನ್ನ ಗಣಮದ ಜೋಡಿ ಸಿನಿಮಾದಾನ ಶಿಲ್ಪ ಬಂದ ಕೊಂಡಂಗ ಆಗ್ತೈತ್ರಿ ಮೃತ. ಕಣ್ಣೆಲ್ಲ ನಿನ್ನ ಸುತ್ತಮುತ್ತ ಯಾರು ಇಲ್ಲ ಹಿಂಗ ಉಪ್ಪುಲ್ಲ ಬಂಗಾರ ಬಾರ
ನಾನು ಹೊಂದ ನೈಜ ಅಗಿಬೇಕ ಮಾಡೋಣ ಪಸ್ತಂತ ಜುಳು ಜುಳು ನೀರು ಬರಬೇಕು ಅಂತ ನಾವು ಏನ್ ರೂಪ್ರಿ ಏನ ಬಣ್ಣ ಮಂಗ್ಯನ ಮುಖ ಆನೆ ಕಾಲ ನಾಯಿ ಹಲ್ಲ ಕೈಯ
ಇಂತ ಮಾಲ ನಂದಿರುವಾಗ ನನ್ನ ಜನಮದ ಜೋಡಿ ಸಿನಿಮಾದಾನ ಶಿಲ್ಪ ಬಂದ ಒಟ್ಟಂಗ ಆಗ್ತೈತ್ರಿ ಮೋದ ಸುಂದ್ರಿ. ಯಾವ ಸುಂದ್ರಿ ಅಂದ ತಡಿಲೇ ಮಣ್ಣು ಮಂಗೆ ನಿಮ್ಮಪ್ಪಗ್ಲಿ ಹದಿನೈದು ರಂಡೆ ಬಂಡ ರಂಡೆ ಸುಳ್ಳ ರಂಡೆ ನನ್ನ ರಂಡೆ ನಾನಂದಿಲ್ಲ. ನಾನು ಬರುವಾಗ ಮಡ್ಡಿ ಮಣಿ ಮಾರ್ಯ ಅವನ ಹೆಂಡತಿಗೆ ಬೆಯ್ಯ ಕಟ್ಟಿದ್ದ ಅನ್ನ ಕಟ್ಟಿಲ್ಲ ಬೈಪೇಟ ಮಾಡತ್ತೀನಿ. ಯಾಕಂದ್ರೆ ಕೈಪೇಲೆ ಗಿರೇಕ್ ಬರುಮಠ ಟೈಮ್ ಪಾಸ್ ಮಾಡ್ತೀನಿ. ದೇ ಹದಿನೈದು ರಂಡೆ ಸುಳ್ಳ ರಂಡೆ ನನ್ನ ರಂಡೆ ಮಂಡನ ರಂಡೆ ಸಾಕು ಮಾಮ. ಅಲ್ಲ ನಿನ್ನ ಬಾಯಾಗರ ಎಷ್ಟು ಅದಾವ ಅಲ್ಲ? ಮೂವತ್ತಾರ ಮೂವತ್ತಾರ ಎಲ್ಲಾರು ಕೇಳಿನಿ ಮೂವತ್ತೆರಡು ಮೂವತ್ತೆರಡು ಇಲ್ಲೇ ಇಲ್ಲ ಮೂವತ್ತಾರ. ನನ್ನ ಬಾಯಾಗಿದ್ದು ಇಪ್ಪತ್ತೆಂಟು. ಯಾಕಂದ್ರ ಒಪ್ಪರಿದವಡೇನು ನಾಲ್ಕ ಕಿತ್ತಾವ ಅದಕ್ಕೆ ಇಸಿ ಕಡೆದವಡೇನು ನಾಲ್ಕ ಅದಾವ. ನಿನ್ನ ಎಂಟೆಲ್ಲ ಕಡಾಯಿಸ್ಕೊಂಡ್ರ ಆಯ್ತಂತ ನಿನ್ನ ನನ್ನ ಕೂಡಿಸಿ ಹೇಳಿದ್ದೆ. ನೀನು ಅದನ್ನ ಕಡ ಕೇಳೋಣ. ಅದನ್ನ ಕಡ ಕೇಳುವಂಗಿಲ್ಲ, ಬೇಕಂದವ್ರಿಗೆ ಕಡ ಅಲ್ಲ ಹಂಗೆ ಕೆಲ್ಸದ ಪೂರ್ತಿ ಕೊಡ್ತೀನಿ. ನೀನೊಬ್ಬ ಇವ್ರ ಸೂರ್ ನೋಡ್ಕೊಂಡು ಕೊಡ್ತೀಯ ಅದೇ ನಾಚಿಕೆ ನಾಲ್ಗೆ ದೊಡ್ಡದಂತೆ. ನಿನ್ ಜೊತೆ ಮಾತಾಡ್ಕೊಂಡು ನಿಂತಿದ್ದ ತಪ್ಪದ ಏ ಮೂಲಂಗಿ ಗಡ್ಡಿ ಒಯ್ಬೇಕ ನೋಡ್ ಮತ್ತ ಗಡ್ಡಿ ದಪ್ಪ ಐತೆ ಇದಕ್ಕೆ ಏನು ಕೊಡ್ಲೆ? ಏನ್ ಲೇವು ಎದ್ರ ಗಡ್ಡಿ ತಗಿ ನೋಡೋಣ ತಗೊಂಡ್ ನೋಡೋ ನೋಡೋಣ. ಏನು ಉದ್ದ ಐತ ಏನ್ ದಪ್ಪ ಐತೆ ಏನ್ ಚೂಪ್ ಐತೆ ಎದ್ರ ಸಣ್ಣಕ್ಕಿದೆ ಇನ್ನ ಮತ್ತೆ ಹಂಗ ಒಂದು ಕೈಯಾಡಿಸಿ ನೋಡ್ಬೇಕ ಯಾಕ ನಾಚಿಕ್ ಬರ್ತೈತಿ? ಮೊದಲ ನಾಚಿಕ್ ಬರ್ತೈತಿ, ಆಮೇಲೆ ಹೆದರಿಕ ಬರ್ತೈತಿ, ಅನಂತರ ಸಂತೋಷ ಆಗ್ತೈತಿ. ಪ್ರೇಮ ಲೋಕ್ ಸಿನಿಮಾ ನೋಡಿಯೋ ಇಲ್ಲೋ ಗಂಗು ಹೆಂಗೈತಿ? ನನಗ್ ಯಾಕೆ ಬಂತ ಇಂತ ಗುಂಗು? ಮೊದಲ ಮ್ಯಾಲ ಹತ್ತ ಆಮೇಲೆ ತಳಗ ಚುಚ್ಚು. ನನಗೂ ಹಂಗ ಆಕೈತ್ ನೋಡ ಅಮ್ಮಮ್ಮ. ವಾರೆ ವಾ ಪೇರಿ ಮೈ ಪ್ಯಾರ್ ಆಧುನಿಕ ತಾಸ್ ಏಕಿಚ್ ಬಾಟ್ ಬಡ್ಡಿ ಗಂಡನ ಬಳ್ಳ ಹಿಡಿದ ಬಿಟ್ಟ
ಏನ್ ಬೇಡ ಬೇತನ ಕೈ ತಡ್ರಿ.